ಬಸ್ ದರ ಏರಿಕೆ ಮಾಡಿಲ್ಲ ನಾವು. ಬಸ್ ರೇಟ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಎಲ್ಲಿ ಟೋಲ್ ಸಿಗುತ್ತೋ ಏನು ಮಾಡ್ತೀವಿ, ಆ ಬಸ್ಸಲ್ಲಿ ಎಷ್ಟು ಸೀಟ್ ಇರುತ್ತೋ ಅದಕ್ಕೆ ಡಿವೈಡ್ ಮಾಡ್ತೀವಿ. ಅವರು ಟೋಲ್ ದರ ಜಾಸ್ತಿ ಮಾಡಿರೋದ್ರಿಂದ ನಾವು ಕೂಡ ಸಹಜವಾಗಿ ಬಸ್ ದರ ಏರಿಸದೇ ಇದ್ದರೂ ಕೂಡ ಟೋಲ್ ದರ ಏರಿಸಿರೋದ್ರಿಂದ ಆ ಟೋಲ್ಗೋಸ್ಕರ ನಾವು ತಗೊಳ್ತೀವಿ ಅಷ್ಟೇ. ಮತ್ತು ನಾವು ಕೂಡ ಅವರಿಗೆ ನೈಸ್ ತೊಗೊಂಡು ಇವರಿಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ನಮಗೆ ಕನ್ಸೆಷನ್ ರೇಟಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಒಂದು ಎರಡು ಲೆಟ್ರ್ ಬರೆದಿದ್ದಾರೆ ನಮ್ಮ ಎಮ್ ಡಿ ಅವರು. ಇನ್ನೂ ಏನು ಆ ಕಡೆಯಿಂದ ನಮಗೆ ಪಾಸಿಟಿವ್ ಆಗಿ ಏನು ಉತ್ತರ ಬಂದಿಲ್ಲ. ಅಷ್ಟೇ, ಟೋಲ್ ಎಷ್ಟು ಹಾಕ್ತಾರೋ ಅಷ್ಟು ಮಾತ್ರ ಜಾಸ್ತಿ, ಬಸ್ ದರ ಏರಿಕೆ ಮಾಡಿಲ್ಲ, ಟೋಲು ಆ್ಯಡ್ ಮಾಡ್ತೀವಿ ಅಷ್ಟೇ. ಸರ್, ಈಗ ಶಕ್ತಿ ಯೋಜನೆ ಯಶಸ್ವಿಯಾಗಿ 1 ಇಯರ್ ಆಯಿತು ಸರ್. ಈ ಸಕ್ಸಸ್ ಇದನ್ನೆಲ್ಲ ಇನ್ನೂ ಕೂಡ ಸ್ಮಾರ್ಟ್ ಕಾರ್ಡ್ ದೊರಕಿಲ್ಲ ಅಂತಂದು ಬಸ್ ಪ್ರಯಾಣಿಕರ ವೇದಿಕೆಯವರು ಹೇಳ್ತಾ ಇದ್ದಾರೆ. ಈ ಹಿಂದೆ ಯೋಜನೆ ಜಾರಿ ಆದಾಗ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಲ್ಲಿಗೆ ಬಂದಿದೆ ಸರ್? ಸ್ಮಾರ್ಟ್ ಕಾರ್ಡ್ ಮಾಡ್ತೀವಿ, 3 ಸಂಸ್ಥೆ NWO KKKSRTC ರೆಡಿ ಇದ್ದರು. BMTCನಲ್ಲಿ ಏನಾಗುತ್ತೆ, ಈ ಪ್ರತಿದಿನ 40 ಲಕ್ಷ ಜನ ಓಡಾಡ್ತಾರೆ, ಅದೇನಾಗುತ್ತೆ ಸ್ಟಾಪ್ ಸತ್ತತ್ರ ಇರುತ್ತಲ್ಲ, ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ ಅವಾಗ ಸ್ವಲ್ಪ ಡಿಲೇ ಮಾಡಿದ್ವಿ. ಈಗ ಅದಕ್ಕೂ ಒಂದು ಪರಿಹಾರ ಕಂಡುಹಿಡಿದಿದ್ದೀವಿ, ಫ್ಯೂಚರಲ್ಲಿ ಮಾಡ್ತೀವಿ. ಏನು ಅಂದರೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ.